ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಸ್ಟ್, ನಾನು ಗಂಗಾಧರ್. ಐಪಿಎಲ್ ಆಟಗಾರರ ಹರಾಜು ಪ್ರಕ್ರಿಯೆ ಈಗ ಮುಗಿದ ಅಧ್ಯಾಯ. ಫ್ರಾಂಚೈಸಿಗಳು ಮೆಗಾ ಆಕ್ಷನ್ನಲ್ಲಿ ಸ್ಟಾರ್ ಆಟಗಾರರನ್ನು ಖರೀದಿ ಮಾಡಿ ತಂಡದ ಬಲವನ್ನು ಹೆಚ್ಚಿಸಿವೆ. ಹೀಗಿರುವಾಗ ಕ್ರಿಕೆಟ್ ಅಭಿಮಾನಿಗಳು ಮುಂಬರುವ ಐಪಿಎಲ್ ಸೀಸನ್ನಲ್ಲಿ ಯಾವ ತಂಡಕ್ಕೆ ಸಪೋರ್ಟ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕ ಕ್ರಿಕೆಟ್ ಅಭಿಮಾನಿಗಳಂತೂ ಒಂದೆಜ್ಜೆ ಮುಂದೆ ಹೋಗಿದ್ದಾರೆ. ಬೆಂಗಳೂರು ತಂಡದಲ್ಲಿ ಕನ್ನಡಿಗರ ಸಂಖ್ಯೆ ಕಡಿಮೆ ಇದ್ದರೂ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡಬೇಕಾ ಇಲ್ಲ ಲಕ್ನೌ ಅಥವಾ ರಾಜಸ್ಥಾನ್ ರಾಯಲ್ಸ್ಗೆ ಸಪೋರ್ಟ್ ಮಾಡಬೇಕಾ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಈ ಚರ್ಚೆ ಆಗೋದಕ್ಕೂ ಒಂದು ಕಾರಣ ಕೂಡ ಇದೆ. ಅದೇನೆಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹೋಲಿಸಿದರೆ ಲಕ್ನೌ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ನಮ್ಮ ಕನ್ನಡಿಗರ ಸಂಖ್ಯೆ ಜಾಸ್ತಿ ಇದೆ. ಈ ಹಿಂದೆ ಪಂಜಾಬ್ ತಂಡದಲ್ಲೂ ಕನ್ನಡಿಗರ ಸಂಖ್ಯೆ ಹೆಚ್ಚಾಗಿತ್ತು. ಆಗ ಆರ್ ಸಿ ಬಿ ಬಿಟ್ಟರೆ ನಮ್ಮವರ ಬೆಂಬಲ ಪಂಜಾಬ್ ತಂಡಕ್ಕೆ ಇತ್ತು. ಐಪಿಎಲ್ ತಂಡಗಳ ಪೈಕಿ ಕನ್ನಡಿಗರ ಸಂಖ್ಯೆ ಹೆಚ್ಚಾಗಿರೋದು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ. ದೇವದತ್ ಪಡಿಕಲ್, ಪ್ರಸಿದ್ಧ ಕೃಷ್ಣ, ಕರುಣ್ ನಾಯರ್, ಕೆ ಸಿ ಕಾರ್ಯಪ್ಪ ಈ ಬಾರಿ ರಾಯಲ್ಸ್ ತಂಡದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಟಗಾರರ ಹರಾಜಿನಲ್ಲಿ ಈ ನಾಲ್ವರು ಕನ್ನಡಿಗರನ್ನು ಖರೀದಿಸಿರುವ ರಾಜಸ್ಥಾನ್ ಕರ್ನಾಟಕ ಕ್ರಿಕೆಟ್ ಅಭಿಮಾನಿಗಳ ಮನಗೆದ್ದಿರುವುದಂತೂ ಸುಳ್ಳಲ್ಲ. ಲಕ್ನೌ ಸೂಪರ್ ಜೈಂಟ್ಸ್ ತಂಡದಲ್ಲೂ ನಮ್ಮ ಕನ್ನಡಿಗರಿದ್ದಾರೆ. ಅದರಲ್ಲೂ ಕೆ ಎಲ್ ರಾಹುಲ್ಗೆ ಲಕ್ನೌ ತಂಡದ ಸಾರಥ್ಯ ನೀಡಲಾಗಿದೆ. ರಾಹುಲ್ ಜೊತೆಗೆ ಬ್ಯಾಟ್ಸ್ಮನ್ ಮನೀಶ್ ಪಾಂಡೆ, ಆಲ್ರೌಂಡರ್ ಕೃಷ್ಣಪ್ಪ ಗೌತಮ್ ಲಕ್ನೌ ತಂಡದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕರ್ನಾಟಕ ಕ್ರಿಕೆಟಿಗರ ಟ್ಯಾಲೆಂಟ್ ಮೇಲೆ ವಿಶ್ವಾಸ ಹೊಂದಿರುವ ಲಕ್ನೌ ಈ ಆಟಗಾರರನ್ನು ತನ್ನತ್ತ ಸೆಳೆದುಕೊಂಡಿದೆ. ಇನ್ನು ಈ ಹಿಂದೆ ಪಂಜಾಬ್ ತಂಡದಲ್ಲಿ ಕರ್ನಾಟಕದ ಕೆ ಎಲ್ ರಾಹುಲ್, ಮಯಾಂಕ್ ಅಗರ್ವಾಲ್, ಕೆ ಗೌತಮ್, ಕರುಣ್ ನಾಯರ್, ಜೆ ಸುಚಿತ್ ಇದ್ರು. ಆಗ ಕನ್ನಡಿಗರು ಪಂಜಾಬ್ ತಂಡಕ್ಕೆ ಸಪೋರ್ಟ್ ಮಾಡ್ತಿದ್ರು. ಆದ್ರೀಗ ಪಂಜಾಬ್ ತಂಡದಲ್ಲಿ ಕೋಚ್ ಅನಿಲ್ ಕುಂಬ್ಳೆ ಮತ್ತು ಆರಂಭಿಕ ಬ್ಯಾಟ್ಸ್ಮನ್ ಮಯಾಂಕ್ ಅಗರ್ವಾಲ್ ಮಾತ್ರ ಇದ್ದಾರೆ. ಆರ್ ಸಿ ಬಿ ತಂಡದಲ್ಲೂ ಇಬ್ಬರು ಕನ್ನಡಿಗರಿದ್ದಾರೆ. ಆದರೆ ತಂಡದಲ್ಲಿ ಕನ್ನಡಿಗರು ಇರಲಿ ಬಿಡಲಿ, ಕರ್ನಾಟಕ ಕ್ರಿಕೆಟ್ ಅಭಿಮಾನಿಗಳದಂತೂ ಯಾವತ್ತೂ ಆರ್ ಸಿ ಬಿಯೇ ಮೊದಲ ಆದ್ಯತೆ. ಅದರ ಜೊತೆಗೆ ಕನ್ನಡಿಗರು ಇರುವ ಐಪಿಎಲ್ ತಂಡಗಳಿಗೆ ನಮ್ಮ ಕರ್ನಾಟಕ ಕ್ರಿಕೆಟ್ ಫ್ಯಾನ್ಸ್ ಬೆಂಬಲ ನೀಡ್ತಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.